ಹಲೋ, ಯಾವತ್ತು ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂತ ಯಾವ ಕುಣಕುಪ್ಪಿ ಮತ್ತು ಶುದ್ಧಾಪುರ ಹದ್ದದಲ್ಲಿ ವಾಸವಾಗಿರತಕ್ಕಂತ ಗ್ರಾಮ ದೇವತೆ ಆಗಿರ್ತಕ್ಕಂತ ಯಾವ 9 ತಿಂಗಳು ಹೆತ್ತು ಹೊತ್ತು ಹೊಡೆದು ಜೋಪಾನ ಮಾಡಿ ಮರಿ ಹಾಲ ಕುಡಿಸಿ ಜಗತ್ತಕ್ಕೆ ತಾಯಿ ಇಸಿಕೊಂಡಿರ್ತಕ್ಕಂತ ಯಾವ ನನ್ನ ತಾಯಿ ಸಿದ್ದಾಪುರ ಹಟ್ಟಿ ಗ್ರಾಮದ ಕರಿಯಮ್ಮ ದೇವಿಯ ಪವಿತ್ರವಾದ ಪಾದಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಇವತ್ತಿನ ದಿವಸ ಯಾವ ಕರಿಯಮ್ಮ ದೇವಿ ಒಂದು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ ಹರದೇಶಿ ಮತ್ತು ನಾಗೇಶ್ ಅಂತಕ್ಕಂತ ವಾಕ್ವಾದ ಸಂವಾದ ರೂಪದಲ್ಲೂ ಎರಡು ಕಲಾ ತಂಡದವರು ನಮ್ಮ ಗ್ರಾಮಕ್ಕೆ ಬಂದದ್ದಾಗ್ಯದ. ಹೌದ್ರಿಪ್ಪ, ಅದಕ್ಕ ಇದು ಸಭಾ ಹೆಂಗ ಕೂಡಿದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ, ಹಿಂದೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಕೂಡಿಕೊಂಡು ಒಂದು ದೇವ ಸಭೆಯನ್ನು ಕೂಡಿಸಿದಾಗ ಆ ಸಭೆಯಲ್ಲಿ 33 ಕೋಟಿ ದೇವತೆಗಳು, 66 ಕೋಟಿ ದೈತ್ಯರು, 9 ಕೋಟಿ ಸಿದ್ಧರು, 7 ಋಷಿಗಳು, ಯಕ್ಷರು, ಕಿನ್ನರು, ಪುರುಷರು, ಇಂತಿಂತ ಮಾನ ವ್ಯಕ್ತಿಗಳು ಕೈಲಾಸದಲ್ಲಿ ಸಭಾ ಕೂಡಿತ್ತು. ಆ ಕೈಲಾಸದಲ್ಲಿ ಕೂಡಿರ್ತಕ್ಕಂತ ಸಭಾ ಇವತ್ತು ಎಲ್ಲಿ ಕೂಡಿದ ಅಂತ ಕೇಳಿದ್ರೆ ಎಲ್ಲಿ ಕೂಡಿದ್ರಪ್ಪ, ಯಾವ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಸಿದ್ದಾಪುರ ಮತ್ತು ಸಿದ್ದಾಪುರ ಹಟ್ಟಿ ಮತ್ತು ಹುಣಕುಪ್ಪಿ ಗ್ರಾಮದ ಹತ್ತಿರದೊಳಗ ಇವತ್ತು ಕಲಾವಿದರು ತಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ಯಾರ. ಹೌದ್ರಿಪ್ಪ, ಅದಕ್ಕ ಈ ಸಭೆಯಲ್ಲಿ 6 ಶಾಸ್ತ್ರ, 18 ಪುರಾಣ, 4 ವೇದಗಳನ್ನ ಓದಿಕೊಂಡಿರ್ತಕ್ಕಂತ ಮಹಾಜ್ಞಾನಿಗಳು ಸ್ಟೇಜ್ ಮುಂಭಾಗದೊಳಗದಾರ. ಅದಕ್ಕ ಎರಡೂ ಮ್ಯಾಲಿಯವ್ರ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗ ಹೆಸರುವಾಸಿಯಾಗಿರ್ತಕ್ಕಂತ ಎರಡು ಕಲಾ ತಂಡದವರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಾರಪ್ಪ. ಯಾವ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಸುಣದೂಳಿ ಗ್ರಾಮದ ಲಕ್ಷ್ಮೀ ದೇವಿ ಸಂಘದವರು ತಾಯಿನಿ ಶ್ರೇಷ್ಠ ಅಂತಕ್ಕಂತ ಮಾತನ್ನು ಹೇಳಿಕ್ಕೆ ಬಂದಾರಪ್ಪ. ಹೌದಿಲ್ಲ, ಅದೇ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಸುಲ್ತಾನ್ಪುರ್ ಗ್ರಾಮದಿಂದ ರಾಮಲಿಂಗೇಶ್ವರ ಗಾಯನ ಸಂಘದವರಾದ್ರು ನನ್ನ ತಂದಿನೇ ಶ್ರೇಷ್ಠ ಅಂತಕ್ಕಂತ ಮಾತನ್ನ ಹೇಳಿಕ್ಕೆ ಬಂದಾರ. ಹೌದೌದು, ಅದಕ್ಕೆ ಹಾಡ್ಕಿ ಕೂಡಿಸಿರ್ತಕ್ಕಂತ ಸಿದ್ದಾಪುರ ಹಟ್ಟಿ ಗ್ರಾಮದ ಹಿರಿಯರ ಬಾಳ ಶಾನ್ಯರದಾರು. ಏನ್ ಮಾಡ್ಯಾರಪ್ಪ, ಹೆಣ್ಣು ಹಾಡಕ್ಕ ಗಂಡಸರು ಹಾಕ್ಯಾರು, ಹೌದೌದು, ಗಂಡು ಹಾಡಕ್ಕ ಹೆಣ್ಮಕ್ಳು ಹಾಕ್ಯಾರು, ಹೌದೌದು. ಅದಕ್ಕ ಇಷ್ಟು ಕಲೆ ಅಂತಕ್ಕಂಥದ್ದು ಎಲ್ಲರ ತಲೆಯೊಳಗೆ ಮೂಡುವಂತ ಎರಡು ಕಲಾ ತಂಡದವರು ಇವತ್ತು ತಮ್ಮಲ್ಲಿ ಗುರು ಕೊಟ್ಟಿರ್ತಕ್ಕಂತ ವಿದ್ಯೆಯನ್ನ ಈ ಕೂತಿರ್ತಕ್ಕಂತ ದೈವಕ್ಕೆ ತಿಳಿಸಿಕೊಡ್ಲಿಕ್ಕೆ ತಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ಯದ. ಆಗ್ಯದಾಗ್ಯದ್ರಪ್ಪ, ಅದಕ್ಕ ಯಾವ ನನ್ನ ತಂದೆ 12 24 ವರ್ಷ ಗಣಗೌರ ಭಕ್ತಿಯನ್ನ ಮಾಡಿ ಯಾವ ಆಂಧ್ರ ಪ್ರದೇಶ ಕೊಲ್ಲಿಪ್ಪಾಕಿ ಎಂಬ ಗ್ರಾಮದೊಳಗ ಹೌದೌದು ಯಾವ ಜಗದ್ಗುರು ರೇವಣ ಸಿದ್ದೇಶ್ವರ ಸೋಮೇಶ್ವರ ಲಿಂಗದೊಳಗ ಸೋಮವಾರದ ಬೆಳಗಿನ ಜಾವಕ್ಕ ಉದಯನಾಗಿ ಹೌದೌದು ಈ 21 ಏಡಿನ ಜಾಡಿಯನ್ನ ತನ್ನ ಹೆಗಲಿ ಹೊತ್ತುಕೊಂಡು ಲೋಕ ಕಲ್ಯಾಣ ಮಾಡುವುದಕ್ಕೋಸ್ಕರವಾಗಿ ಜಗದ್ಗುರು ರೇವಣ ಸಿದ್ದೇಶ್ವರ ಎಂಬ ಅವತಾರವನ್ನು ತಕ್ಕೊಂಡು ದರಿಗಿಡಿದು ಬಂದಿರತಕ್ಕಂತ ಯಾವ ನನ್ನ ತಂದೆ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕಾದರೂ ಹಣಿಮಣಿದು ಹಣಿಮಣಿಯುತ್ತ ತಾಯಿ ಸೂರವತಿ ತಂದೆ ಪರಮದೇವರ ಗರ್ಭದಿಂದ ಜನ್ಮವನ್ನು ಎತ್ತಿ ಹೊಟ್ಟೆ ಬಂದು ಹೌದಿಲ್ಲ ಯಾವ ಹಿಂದ ಜೋಗಾಸುರ ಸುಂಕಾಸುರ ಕೋಪಾಸುರ ಗರ್ಜನಾಸುರ ಪಾಣೇಶ್ವರ ವನದೇವತೆ ಅಂತಕ್ಕಂತ ದೊಡ್ಡ ದೈತ್ಯರನ್ನ ಮರ್ದನ ಮಾಡಿ ಮಾಡಿ 12 24 ವರ್ಷ ಗಣಗೌರ ಭಕ್ತಿಯನ್ನು ಯಾವ ಹುಕ್ಕೇರಿ ತಾಲೂಕಿನ ಗೋಡಿಗೆರೆ ಗುಡ್ಡದಲ್ಲಿ ಭಕ್ತಿಯನ್ನು ಮಾಡಿ ದುಷ್ಟದೈತ್ಯರನ್ನ ಮರ್ದನ ಮಾಡಿ ಕಡಿಲ ಅಷ್ಟಕ್ಕೆ ಮುಂದೆ 36 ವರ್ಷ ಭಕ್ತಿಯನ್ನು ಮಾಡಿ ಕಾಮದೇವನ ಕಲ್ಪವೃಕ್ಷವನ್ನ ಯಾವ ಹುಕ್ಕೇರಿ ತಾಲೂಕ ಗೋಡಿಗೇರಿ ಗುಡ್ಡದ ಮೇಲೆ ಆ ಸಾಕ್ಷಾತ್ ಶಿವನನ್ನ ಇಳಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಗರ್ಜನಾಸುರ ದೈತ್ಯನನ್ನು ಹೊಡೆದ ಗಜಲಿಂಗೇಶ್ವರನ ಅವತಾರ ತೊಟ್ಟಿರ್ತಕ್ಕಂತ ಯಾವ ಬೀರದೇವರ ಪಾದಕ್ಕಾದರು ಅನಂತ ಕೋಟಿ ಶರಣು ಶರಣಾರ್ಥಿಯನ್ನು ಹೇಳುತ್ತ ಸಲ್ಲಿಸುತ್ತ ಅದೇ ಪ್ರಕಾರವಾಗಿ ಯಾವ ಮಂಗಳವೇಡಿ ತಾಲೂಕಿನ ಸೊಲ್ಲಾಪುರ ಜಿಲ್ಲೆಯ ಹುಲಿಜಂತಿ ಗ್ರಾಮದೊಳಗ ಯಾವ ನನ್ನಪ್ಪ 360 ಕಲ್ಲನ್ನು ತೆಗೆದು ತನ್ನ ಕೈಗೆ ಸುತ್ತಿಕೊಂಡು ಈ ಭೂಮಿ ಮೇಲೆ ಪುವಾಡ ಪುರುಷನಾಗಿರ್ತಕ್ಕಂಥ ಸಿದ್ಧಿ ಪುರುಷನಾಗಿರ್ತಕ್ಕಂಥ ಹಬ್ಬದ ದೀಪಾವಳಿ ಪಾಡಿ ದಿವಸ ಪಾರ್ವತಿ ಮತ್ತು ಶಿವನಿಂದ ಆಯುರ್ವನ್ನು ಪಡೆದಿರತಕ್ಕಂತ ಯಾವ ನನ್ನಪ್ಪ ಮಹಾಲಿಂಗರಾಯರ ಪವಿತ್ರವಾದ ಪಾದಕ್ಕೂ ಅನಂತ ಕೋಟಿ ಶರಣು ಶರಣಾರ್ಥಿಯನ್ನ ಸಲ್ಲಿಸುತ್ತ ಈ ಜಗತ್ತ ಹುಟ್ಟುವಕ್ಕಿಂತ 3 ದಿವಸ ಮುಚ್ಚಿತವಾಗಿ ಹುಟ್ಟಿ ಬಂದಿರತಕ್ಕವರು ಯಾರು ಅಂತ ಕೇಳಿದ್ರೆ ಯಾರಪ್ಪ, ಜಾಂಬುವಂತ. ಆ ಜಾಂಬುವಂತನಿಗೆ 7 ಮಂದಿ ಮಕ್ಕಳು. ಆ 7 ಮಕ್ಕಳನ್ನ ಈ ಭೂಮಿ ಅಂತಕ್ಕಂಥದ್ದು ತಯಾರಾಗಬೇಕಾದ್ರೆ 7 ಮಕ್ಕಳನ್ನ ಏನ್ ಮಾಡ್ಯಾರು ಹೆಪ್ಪ
ಕೊಡಬೇಕಾತು. ಆ ಭೂಮಿಯನ್ನು ಹೆಪ್ಪ ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ಯಾರಪ್ಪ ಯಾವ ಇದೇ ನನ್ನ ಹೊಣಕುಪ್ಪಿ ಗ್ರಾಮದ ಒಂದು ಗುಡಿ ಶಿಖರದಲ್ಲಿ ವಾಸವಾಗಿರ್ತಕ್ಕಂತ ಅಣ್ಣ ಬಸವಣ್ಣವರ ಈ ಭೂಮಿಗೆ ಹೆಪ್ಪ ಕೊಟ್ಟಿರ್ತಕ್ಕಂತ ಬಸವೇಶ್ವರನ ಪಾದಕ್ಕಾದ್ರು ಅನಂತ ಕೋಟಿ ಶರಣು ಶರಣಾರ್ಥಿಯನ್ನು ಹೇಳುತ್ತ ಸರಿ ಸತ್ತ ಇನ್ನು ಬಹಳ ಮಾತಾಡೋದ್ರಲ್ಲಿ ಏನಿಲ್ಲ, ಸಮಯ ಬಹಳ ಆಗ್ಯದ. ಅದಕ್ಕೆ ಎಲ್ಲ ಎರಡು ಕಲಾ ತಂಡದಲ್ಲಿ ವಿನಂತಿ ಏನಪ್ಪ ಅಂತಂದ್ರೆ ಏನಪ್ಪ ನಾನು ನಿಮ್ಗೆ ಟೈಮಿಂಗ್ ಅಷ್ಟೇ ಕೊಡ್ಲಿಕ್ಕೆ ಬಂದೀನಿ. ಎಲ್ಲ ಜಾಹೀರಾತ್ ಮುಖಾಂತರ ನಿಮ್ಗೆ ಫೋನ್ ಮುಖಾಂತರ ಏನು ಹೇಳಬೇಕಂತಕ್ಕಂಥದ್ದು ಈ ಜಾತ್ರಾ ಕಮಿಟಿ ಅವರು ನಿಮ್ಗೆ ಹೇಳ್ಯಾರ ಹೇಳ್ಯಾರ. ಅದಕ್ಕೆ ನಿಮ್ಗೆ ಟೈಮಿಂಗ್ ನಾನು ಓದಿ ಹೇಳುವಂತದ್ದು ಏನಿಲ್ಲ. ಅದಕ್ಕೆ ಐದುವರೆ ತನಕ ನಿಮ್ಗೆ ಟೈಮಿಂಗ್ ಕೊಡ್ತೀವಿ. ಯಾರು ಹೆಚ್ಚಿಗೆ ಅಂಕ ಪಡಿತೀರಿ ಅವ್ರಿಗೆ ಈ ಜಾತ್ರಾ ಕಮಿಟಿ ಅವರು 1,001 ರೂಪಾಯಿ ಕೊಟ್ಟಾರ. ಹೌದಿಲ್ಲ, ಈಗ ಸದ್ಯ ನೀವು ಕೊಟ್ಟ ಕ್ಷಣದೊಳಗೆ ನಿಮ್ಗೆ ಉತ್ತರ ಸಿಕ್ತಪ್ಪ ಅಂದ್ರೆ ತಂದ್ರೆ ನಮ್ಮ ಕೈಯಾಗ ಬುಕ್ ಕೊಡ್ರಿ ಕೊಡ್ರಿ. ಆದ್ರೆ ಅದಕ್ಕೆ ನಿರ್ಣಯ ಈಗ ಸದ್ಯ ಕೊಡುದಿಲ್ಲ. ಐದುವರೆಗೆ ಮಾತ್ರ ಯಾರು ಹೆಚ್ಚಿಗೆ ಅಂಕ ಪಡ್ತಾರಂತಕ್ಕಂಥದ್ದು ನಿರ್ಣಯ ತಗೊಂಡು ಐದುವರೆಗೆ ಅವು 1,000 ರೂಪಾಯಿ ಅಕಾಡೆ ಹೋಗ್ಕೊಂಡಿರ್ತಕ್ಕಂಥದ್ದು ದೈವದ ಮುಖಾಂತರ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ಎರಡು ಕಲಾ ತಂಡದವರು ನಾನು ಒಂದು ಮಾತನ್ನು ಓದಿ ಹೇಳ್ತೀನಿ. ಅದಕ್ಕೆ ನಿಮಗೂ ಹೇಳ್ಯಾರಂತ ಹೇಳ್ಯಾರು, ನಮಗೂ ಈಗ ಒಂದು ಬರೆದು ಕೊಟ್ಟಾರ. ಅದ್ರ ಬರೆದು ಕೊಟ್ಟ ಪ್ರಕಾರ ನಾನು ಹೇಳ್ತೀನಿ. ಅದಕ್ಕೆ ಇದಕ್ಕೇನು ಎರಡು ಮೇಳದವ್ರು ಸ್ಟೇ ತರಲಾರದ ಯಾಕಪ್ಪ ಅಂತಂದ್ರೆ ಪದೇ ಹಂಗ ಪದ್ಯ ಹಂಗ ಆಡ್ಬೇಕಂತಂದ್ರೆ ಈಗ ನೀನು ಏನು ಇಲ್ಲದ ಕಾಲದೊಳಗೆ ಯಾರದಾರು ತಾಯಿ ಇಡ್ತಕ್ಕಂತಕ್ಕಿದಾಳಂತಕ್ಕಂತ ಮಾತ ನೀವ್ ಹೇಳಿದಿರಿ, ತಂದಿದಾಳಂತಕ್ಕಂಥದ್ದು ನೀವ್ ಇಟ್ಟಿದ್ರಿ. ಇಟ್ಟಾರಿಪ್ಪ ಈಗ ಏನು ಇಲ್ಲದ ತಾಯಿ ಹುಟ್ಟು ಸಾವುಗಳು ಇರಬಾರದು, ತಾಯಿ ತಂದೆಗಳು ಇರಬಾರದು, ಆರಾಮವಾಗಿ ಏಕಾಂಗಿ ಒಬ್ಬಕ್ಕೆ ಇರಬೇಕು. ಹಂಗ ಏಕಾಂಗಿ ತಂದಿನೂ ಒಬ್ಬನೇ ಇರಬೇಕು. ಅವಾಗ ಜನನ ಮರಣ ಅಂತಂದ್ರೆ ಅವ ಎಲ್ಲಿ ಬರ್ತಾನಪ್ಪ ಅಂದ್ರೆ ಮೈತ್ರಿ ಸೃಷ್ಟಿ ಮಾಡ್ಕೊಂಡು ಗಂಡ ಈತಿ ಹಿಡ್ಕೊಂಡು ಭೂಗು ಕೂಡ್ಕೊಂಡು ಮಕ್ಕಳು ಹಿಡಿತೀವಲ್ಲ ಎಲ್ಲಿಗೆ ಬರ್ತಾರ. ಅದಕ್ಕೆ ಭೂ ಕೂಡಬಾರದು, ಮದುವೆ ಆಗಿರಬಾರ್ದು, ಆಚೆ ಕಡೆ ಸುನದಲ್ಲಿ ಅವ್ರು ಇರಬೇಕು, ಈಚೆ ಕಡೆ ಸುಲ್ತಾನ್ಪುರದವ್ರು ಇರಬೇಕು. ಹೆಣ್ಣಿಂದ್ರೆ ಹೆಣ್ಣ ಹುಟ್ಟಬೇಕು, ಗಂಡಿಂದ್ರೆ ಗಂಡ ಹುಟ್ಟಬೇಕು. ಹೆಣ್ಣಿಂದ್ರೆ ಹೆಣ್ಣ ಹುಟ್ಟಿ ಸೃಷ್ಟಿ ತಿಥಿಲ ಯಾರು ಮಾಡಿ ಹೆಣ್ಮಕ್ಳು ಅಂತಕ್ಕಂತ ನೀವ್ ಹೇಳ್ಕೊತ ಹೋಗ್ಬೇಕು. ನಿಮ್ ಗಂಡಿನಿಂದ್ರೆ ಯಾರು ಹುಟ್ಟಿ ಬರ್ತಾರ ಅವ್ರ ಸೃಷ್ಟಿ ತಿಥಿ ಲಯ ಮಾಡಿದಕ್ಕಂಥವ್ರ ಹೆಸರೇನು? ಈ ಬ್ರಹ್ಮ ವಿಷ್ಣು ಮಹೇಶ್ವರಿ ಏನದಾರ ಇವ್ರು ಗಂಡಿನಿಂದ್ರೆ ಗಂಡ ಹುಟ್ಟಬೇಕು, ನಿನ್ನ ಹೆಣ್ಣಿಂದ್ರೆ ಹುಟ್ಟಿರ್ತಕ್ಕಂಥವ್ರ ಹೆಣ್ಮಕ್ಳು ಹುಟ್ಟಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ನನಗೆ ಹುಟ್ಟ್ಯಾರ ಅಂತಕ್ಕಂತ ಮಾತು ನಿನ್ನ ಒಳಗ್ ನಿನ್ನ ಬಾಯಾಗ ಬರಬಾರ್ದು. ನಿಮ್ಮ ಬಾಯಿ ಒಳಗೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ದುರ್ಗಾ ಮಾತೆ ಪ್ರಕೃತಿ ಇವರೆಲ್ಲರೂ ನನಗೆ ಹುಟ್ಟ್ಯಾರ ಅಂತ ನಿನ್ನ ಬಾಯಾಗ ಬರಬಾರ್ದು. ಐದೂವರೆ ಗಂಟೆ ತಕ್ಕ ನಿನ್ನ ಬಾಯಿ ಒಳಗೆ ಗಂಡಿನ ಸ್ತೋತ್ರ ನಡಿಬೇಕು, ಬಾಯಿ ಒಳಗೆ ಹೆಣ್ಣಿಂದ ನಡಿಬೇಕು. ನಡವಾರಕ್ಕೆ ಬಂದ ಹೆಣ್ಣು ನನಗೆ ಹುಟ್ಟೈತಿ, ಗಂಡ ನನಗೆ ಹುಟ್ಟೈತಿ ಅಂದ್ರೆ ನಿಮ್ಮನ್ನ ಹಾಡಿಕೆ ಬಂದ್ ಮಾಡಿಬಿಡೋಣ. ಅಮ್ಮ ಹೊಡಿ ಕೊಡಂಗಿಲ್ಲ. ಇವತ್ತು ನಿಮ್ಮದು ಅಷ್ಟೇ, ನಾವು ಏನು ಬಿಡಿಯಲ್ಲ, ನಿಮ್ಮದು ಏನು ಬಿಡಿಯಲ್ಲ, ನೀನು ಹಂಗ ಬಂದ್ರೆ ನೀನು ಹಂಗ ಬಂದಿಲ್ಲ, ರೊಕ್ಕ ತಗೊಂಡು ಬಂದಿದ್ರಿ, ದೇವರು ಸರಿಯಾಗಿ ಭಂಡಾರ ಹಿಡಿದು ನಿಮ್ಮ ಗುರು ಎಟ್ಟ ಕೊಟ್ಟ ನಟ್ಟು ಹಾಡಿಕೆ ಮಾಡುದು ಇದ್ರ ಐತೆ ಹೇಳುದು ಇದ್ರ ಇಲ್ಲ ಹೇಳುದು ಅಷ್ಟೇ. ಯಾಕಂದ್ರೆ ಹೋದ ಸದಾ ಇದೇ ಸ್ಟೇಜ್ ನ್ಯಾಗ ಜಗಳ ಹತ್ತಿ ಹಾಡ್ಕಿ ಒಳಗಾರ ಹಚ್ಚಿ ಹೋಗ್ಯಾರ ಕಲಾ ತಂಡದವ್ರು. ಹಂಗ ಆಗಬಾರ್ದು. ಇವತ್ತು ನೀನು ಹೌದನ್ಸ್ಕೋಬೇಕು, ನೀವು ಹೌದನ್ಸ್ಕೋಬೇಕು, ನಾವು ಹೌದನ್ಸ್ಕೋಬೇಕು. ಹಂಗ ಮೂರು ಜನ ಕೂಡ್ಕೊಂಡು ಇವತ್ತ ಆ ತಾಯಿಗೆ ಏನು ತೊಂದ್ರೆ ಆಗದಂಗ ಕೂಡಿರ್ತಕ್ಕಂಥ ದೈವ ಐದೂವರೆ ತಕ್ಕ ಹಿಂಗ ಕುಂಡಿರ್ಬೇಕು. ಹೌದಿಲ್ಲ, ಅಂತ ಸೇವೆಯನ್ನ ಎರಡೂ ಕಲಾ ತಂಡದವ್ರು ಮಾಡ್ತಾ ಇರ್ತಕ್ಕಂಥ ವಿಶ್ವಾಸ ನಮ್ಮ ನಿಮ್ಮ ಮ್ಯಾಗ ಐತಿ. ಐತೆ ಅದಕ್ಕೆ ದಯ ಮಾಡಿ ಪಕ್ಷಪಾತ ಅಂತಿ ಕರ್ಯಾಮ ದೇವರಾಣಿ ಮಾಡಿರ್ತೀನಿ, ಅಮೋಕ್ ಸಿದ್ಧರಾಣಿ, ಪಚರಟಿ ಬಾಲಪ್ಪ ಮುತ್ಯಾರಾಣಿ, ಈ ಗೋಕಾಕ ತಾಲೂಕು ಸಿದ್ಧರಾಣಿ ಮಾಡಿ ಹೇಳ್ತೀನಿ, ಹೊಟ್ಟಿಲಿ ನನ್ನ ಹಣದಿರ್ತಕ್ಕಂಥ ತಾಯಿ ತಂದೆ ಆಣಿ ಮಾಡಿ ಹೇಳ್ತೀನಿ, ಯಾರು ಪಕ್ಷಪಾತ ನಾನು ಮಾಡಂಗಿಲ್ಲ ಅಂತೇಳಿ ದೈವ ಕೈ ಮುಗಿದು ಕೇಳ್ಕೊತಾನೆ. ಹೌದೌದು, ಅದಕ್ಕೆ ಸತ್ಯದ ಅಂದ್ರೆ ನೀವು ನಡಿಬೇಕು, ನೀವು ನಡಿಬೇಕು, ದೊಡ್ಡದಷ್ಟು ಪಗಾರ ನಿಮ್ಮ ಪಾಲಿಗೆ ಬರ್ತದ, ಐದೂವರೆ ಗಂಟೆಗೆ ತಗೊಂಡು ಹೋಗ್ಬೇಕಂತೇಳಿ ವಿನಂತಿ ಅದ. ಹೌದೌದು, ಯಾವ ಪುಳ್ಳಿಕಪ್ಪಣ್ಣ ಪಾಟೀಲ್ ಸಾಕಿನ ಕಂಡ್ರಿಕ್ಕಿ, ಬಸಪ್ಪಣ್ಣ ವ್ಯಾಪಾರಿ ಸಾಕಿನ ಹೊಣಕುಪ್ಪಿ, ಇವರು 25-25 ರೂಪಾಯಿಯನ್ನ ಈ ಭಕ್ತಿ ಕಾಣಿಕೆ ಕೊಟ್ಟಾರ. ಅವ್ರಿಗಾದ್ರೂ ನನ್ನಪ್ಪ ಯೋಗಿ ಮುಗಿಸಿದ್ದ ಬೈಲ್ ಭೂತಾ ಸಿದ್ಧ ತೇರ್ವಾಡಿ ಮಂಗರೆ ಕರ್ಣಿಮರ ಕಾರ ಸಿದ್ದೇಶ್ವರ, ಯಾವ ಉದ್ಗಟ್ಟಿ ಉದ್ದಮ್ಮ ಚಿಂಚಲಮಾಯಮ್ಮ ಗುಡ್ಡಾಪುರದ ನಮ್ಮ ಶಿರ್ಸಂಗಿ ಕಾಲಮ್ಮ ಹಿರಿಗುಡದ ಎಲ್ಲಮ್ಮ ಹೊಣಕುಪ್ಪಿ ಕರಿಯಮ್ಮ ಅವ್ರಿಗೆ ಘಟ್ಟೇಶ್ವರ ಕೊಟ್ಟು ಕಾಪಾಡಿಂದು ಆ ಎಲ್ಲ ಸಿದ್ಧರಲ್ಲಿ ಎಲ್ಲ ದೇವರಲ್ಲಿ ಬಿಡಿಕೊಂಡು ನೋಡಿ ಶಿವಕಾರ ಮಾಡ್ತಾ ಇದ್ದೀನಿ. ಹೌದು, ಯಾವ ಹಾಲು ಮತದಲ್ಲಿ ಹೊಕ್ಕು ಹೋರಾಡಿ ಹಾಲು ಮತದೊಳಗೆ ತಮ್ಮ ಶಿವಸ್ಥಾನವನ್ನ ಮುಗಲ್ ಎತ್ತರಕ್ಕೆ ಬೆಳೆಸಿಕೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಬಿಲ್ಕುಂಜಿ ಗ್ರಾಮದ
ಮುಖ್ಯ ಗಾಯಕರಾಗಿರ್ತಕ್ಕಂತ ಯಮುನಪ್ಪ ಕಲಿಗುತ್ತಿ ಏನು ನನ್ನ ಭಕ್ತಿ ಒಂದು ಕಮಿಟಿ ನೋಡಿ ಒಂದು ರೂಪಾಯಿ ಕೊಟ್ಟರೆ ಅವ್ರಿಗೆ ಯಾವ ನನ್ನಪ್ಪ ಮುಕ್ಷಿದ್ದ ಬೀರದೇವರ ಮಾಲಿಂಗೇಶ್ವರ ಅಟ್ಟೇಶ್ವರ ಕೊಟ್ಟ ಕಾಪಾಡಿ ಎಂದು ತಂದೆ ಬಸವೇಶ್ವರ ಮತ್ತು ಕರಿಯಮ್ಮ ದೇವಿಯಲ್ಲಿ ಬೀಳ್ಕೊಂಡು ನೋಡಿ ಸ್ವೀಕಾರ ಮಾಡ್ತಾ ಇದ್ದೇನೆ. ಎರಡು ಮೇಳಕ್ಕ ಸೂಚನೆ ಹೇಳ್ತೀವಿ, ಜರಾ ಎರಡು ಮೇಳದವ್ರ ರೆಕಾರ್ಡಿಂಗ್ ಮಾಡ್ಕೋಬೇಕಂತೇಳಿ ವಿನಂತಿ ಅದ. ಎರಡು ಮೇಳದವ್ರು 18 ಮಹಾಪುರಾಣದಲ್ಲಿ ಹಾಡಬೇಕು, ಮಾತನಾಡಬೇಕು, ಘರ್ಷಣೆಗೆ ಹಾಗೂ ಪ್ರಶ್ನೆಗಳನ್ನು ಮಾಡಬೇಕು. ಪ್ರಶ್ನೆ ಹಾಗೂ ಘರ್ಷಣೆಗೆ ಮಾಡಲು ಗಲಗಲಿ ಅವರ 18 ಸೆಟ್ನಲ್ಲಿ ಮಾತ್ರ ಮಾಡಬೇಕು. ಪ್ರಥಮ ಪ್ರಿಂಟ್ ಆದ ಬುಕ್ಕಿನಲ್ಲಿ ಮಾತ್ರ ಪ್ರಶ್ನೆಗಳು ಫುಲ್ ಪಾಯಿಂಟ್ನ ಫುಲ್ ಪಾಯಿಂಟ್ವರೆಗೆ ಇರಬೇಕು. ನಡುವೆ ಯಾವುದಾದ್ರೂ ಚಿಹ್ನೆಗಳು ಬಂದರೂ ನಡೆಯುತ್ತದೆ, ಬರದಿದ್ದರೂ ನಡೆಯುತ್ತದೆ. ಪ್ರಶ್ನೆಗಳು ಮೊದಲು ಹಾಗೂ ಕೊನೆಯ ಶಬ್ದ ಅಕ್ಷರಕ್ಕೆ ಅನುಗುಣವಾಗಿ ಅಡಕ ಮಾಡಬೇಕು. ನಡುವೆ ಗಂಡಿನ ಹೆಸರು ಇದ್ದಲ್ಲಿ ನೇರವಾಗಿ ಇರಬೇಕು, ಹೆಣ್ಣಿನ ಹೆಸರು ಇದ್ದಲ್ಲಿ ನೇರವಾಗಿ ಇರಬೇಕು, ಅಡಕ ಮಾಡಬಾರದು. ಪ್ರಶ್ನೆ ಕನಿಷ್ಠ 5 ಹೆಚ್ಚು ಶಬ್ದ ಇರಬೇಕು. ಪ್ರಶ್ನೆಗಳು 4 ಗಂಡಿನ ಹಾಗೂ 4 ಹೆಣ್ಣಿನ ಪ್ರಶ್ನೆಯನ್ನು ಮಾಡಬೇಕು. ಘರ್ಷಣೆಯನ್ನು ಹೆಣ್ಣು ಹಾಡುವವರು ಗಂಡಿಗೆ ಸಂಬಂಧಪಟ್ಟಂತೆ ಮಾಡಬೇಕು, ಗಂಡು ಹಾಡುವವರು ಹೆಣ್ಣಿಗೆ ಸಂಬಂಧಪಟ್ಟಂತೆ ಮಾಡಬೇಕು. ಸಂಧಿಗೆ ಒಂದರಂತೆ ಘರ್ಷಣೆ ಮಾಡಬೇಕು. ಪ್ರಶ್ನೆ 7 ಪ್ರಶ್ನೆ ಹಾಗೂ ಘರ್ಷಣೆಯನ್ನ ಪರಿಬಿಡಿ ಮುನ್ನುಡಿಯಲ್ಲಿ ಮಾಡಬಾರದು, ಅಧ್ಯಾಯಕ್ಕೆ ಅನುಗುಣವಾಗಿ ಮಾಡಬೇಕು. ಪ್ರಶ್ನೆಯನ್ನು ಬುಕ್ಕಿಗೊಂದರಂತೆ ಮಾಡಬೇಕು. ಗಣೇಶ ಪುರಾಣದಲ್ಲಿ ಮಾಡಬಾರದು, ಲಿಂಗ ಪುರಾಣದಲ್ಲಿ ಮಾಡಿದರೆ ನಡೆಯುತ್ತದೆ. ನಿರ್ಣಾಯಕರ ನಿರ್ಣಯವೇ ಕೊನೆಯ ನಿರ್ಣಯ. ಅದಕ್ಕೆ ದಯಮಾಡಿ ಎರಡು ಮ್ಯಾಲಿಗೆ ಮುಂದಿನ ಈಗ ನೀವೊಂದು ಪದ್ಯ ಆಡ್ರಿ ಮುಂದಿನ ಪದ್ಯ ಏನೋ ಮ್ಯಾಲ ಬರ್ತೀರಿ, ಆವಾಗ ಪ್ರಶ್ನೆ ಚೀಟಿ ತಗೊಂಡು ಎರಡೂ ಕಲಾ ತಂಡದವ್ರು ಬರ್ಬೇಕಂತೇಳಿ ವಿನಂತಿ ಅದ. ಹತ್ತು ನಿಮಿಷ ಟೈಮಿಂಗ್ ಕೇಳತ್ತಾರ ಇವು. ನಿಮ್ಮ ರೆಡಿ ಒಂದ ಬರ್ದಾರತ್ತ ಇನ್ನೊಂದು ಬರೆದು ಕೊಡ್ತಾರಂತ. ಅವ್ರ ಸಣ್ಣ ಮುಗಿದ್ರೊಳಗಾಗೆ ತಂದು ಕೊಟ್ಟು ಬಿಡು. ಇರಿ ನಿಮ್ಮದು ಹಾಡಿದು ನಿಮ್ಮ ಸಣ್ಣ ಮುಗಿದ್ರೊಳಗಾಗೆ ಏಕಕಾಲಕ್ಕೆ ಇಬ್ರು ಕೊಟ್ಟು ಬಿಡು. ಅದಕ್ಕೆ ಇಬ್ರು ಕೂಡ ಕೊಟ್ಟು ಬಿಡ್ರಿ. ಮತ್ತೆ ಮುಂದೆ ಸಮಸ್ಯೆ ಆಗಬಾರ್ದು.